ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಹದ ಮೇಲಿರುವಂತಹ ಹುಟ್ಟುಮಚ್ಚೆಗಳು ನಮ್ಮ ಅದೃಷ್ಟವನ್ನು ಮತ್ತು ನಮ್ಮ ಭವಿಷ್ಯವನ್ನು ತಿಳಿಸುತ್ತದೆ ಎಂಬ ವಿಷಯ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ. ದೇಹದ ಮೇಲಿರುವ ಹುಟ್ಟುಮಚ್ಚೆಗಳಿಂದ ಕೇವಲ ಅದೃಷ್ಟವನ್ನಲ್ಲದೆ ಮುಂದೆ ಮುಂದೆ ನಮ್ಮ ಜೀವನದಲ್ಲಿ ನಾವು ಸುಖವಾಗಿರುತ್ತೇವೋ ಅಥವಾ ಕಷ್ಟಗಳಲ್ಲಿ ತೇಲಾಡುತ್ತೇವೋ ಎಂಬ ವಿಷಯಗಳನ್ನು ಕೂಡ ತಿಳಿಸುತ್ತವೆ. ಮಹಿಳೆಯರ ವಿಷಯದಲ್ಲಿ ಅವರ ದೇಹದ ಮೇಲಿರುವ ಹುಟ್ಟುಮಚ್ಚೆಗಳಿಂದಲೇ ಅವರ ಜೀವನದ ಭವಿಷ್ಯವನ್ನು ಹೇಳುತ್ತಾರೆ. ಇವೆಲ್ಲವನ್ನೂ ಕೂಡ ಸ್ವತಃ ನಾವು ಹೇಳಿರುವುದಲ್ಲ, ಹಿಂದೂ ಪೌರಾಣಿಕ ಹಾಗೂ ಇತಿಹಾಸ ಗ್ರಂಥಗಳಾದ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿದಂತಹವು. ಸಾಮುದ್ರಿಕ ಶಾಸ್ತ್ರವನ್ನು ಸಮುದ್ರ ಮಹರ್ಷಿಗಳು ರಚಿಸಿದ್ದಾರೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಮಾನವನ ಶರೀರದ ಅವಯವಗಳ ವಿಶ್ಲೇಷಣೆ ಮತ್ತು ಶರೀರದ ಮೇಲಿರುವ ಹುಟ್ಟುಮಚ್ಚೆಗಳ ಬಗ್ಗೆಯೂ ವಿಶ್ಲೇಷಣೆ ಇರುತ್ತದೆ. ಈ ಶಾಸ್ತ್ರದಲ್ಲಿರುವ ವಿಶ್ಲೇಷಣೆಯ ಆಧಾರದ ಮೇಲೆಯೇ ವ್ಯಕ್ತಿಯ ಸ್ವಭಾವವನ್ನು ಕೂಡ ತಿಳಿಯಬಹುದು. ಸಾಮುದ್ರಿಕ ಶಾಸ್ತ್ರದಲ್ಲಿ ಮಹಿಳೆಯರ ದೇಹದ ಹುಟ್ಟುಮಚ್ಚೆಗಳ ಬಗ್ಗೆ ಅತ್ಯದ್ಭುತ ಮತ್ತು ಅಚ್ಚರಿ ಮೂಡಿಸುವಂತಹ ವಿಷಯಗಳನ್ನು ಹೇಳಲಾಗಿದೆ. ಅವರ ದೇಹದ ಮೇಲಿರುವ ಒಂದೊಂದು ಹುಟ್ಟುಮಚ್ಚೆಗೂ ಒಂದೊಂದು ಅರ್ಥವಿರುತ್ತದೆ. ನಾವು ಈ ವಿಡಿಯೋದಲ್ಲಿ ಮಹಿಳೆಯರ ಯಾವ ಭಾಗದಲ್ಲಿ ಹುಟ್ಟುಮಚ್ಚೆ ಇದ್ದರೆ ಆ ಮಹಿಳೆ ಸೌಭಾಗ್ಯಶಾಲಿಯಾಗಿರುತ್ತಾಳೆ ಮತ್ತು ಬೇರೆ ಬೇರೆ ಭಾಗಗಳಲ್ಲಿರುವ ಹುಟ್ಟುಮಚ್ಚೆಗಳು ಏನನ್ನು ಸೂಚಿಸುತ್ತವೆ ಎಂಬುದನ್ನು ತಿಳಿಯೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊಟ್ಟಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸಾಮುದ್ರಿಕ ಶಾಸ್ತ್ರದಲ್ಲಿ ಮಹಿಳೆಯರ ಹುಟ್ಟುಮಚ್ಚೆಗಳ ಬಗ್ಗೆ ಹೇಳಿರುವ ಪ್ರಕಾರ, ಒಂದು, ಒಬ್ಬ ಮಹಿಳೆಯ ಸೊಂಟದ ಮೇಲೆ ಹುಟ್ಟುಮಚ್ಚೆ ಇದ್ದರೆ ಆ ಮಹಿಳೆಯು ಅಷ್ಟೈಶ್ವರ್ಯಗಳಿಂದ ಮತ್ತು ಭೋಗ ಭಾಗ್ಯಗಳಿಂದ ಹಾಗೂ ಧನ ಸಮೃದ್ಧಿಯಿಂದ ತನ್ನ ಜೀವನ ನಡೆಸುತ್ತಾಳೆ. ಇಂತಹ ಮಹಿಳೆಯರು ಯಾವ ರಂಗಕ್ಕೆ ಪ್ರವೇಶಿಸಿದರೂ ಕೂಡ ಅವರಿಗೆ ವಿಜಯವು ಕಟ್ಟಿಟ್ಟ ಬುತ್ತಿ. ಎರಡು, ಹಣೆಯ ಮೇಲೆ ಎಡಗಡೆ ಮಚ್ಚೆ ಇದ್ದರೆ ಅದು ಆತ್ಮವಿಶ್ವಾಸ ಮತ್ತು ವಿಜಯದ ಸಂಕೇತವಾಗಿದೆ. ಈ ಮಹಿಳೆಯರು ಅವರ ಗೆಲುವಿಗೆ ಅವರೇ ಅಡಿಪಾಯ ಹಾಕಿಕೊಳ್ಳುತ್ತಾರೆ. ಇವರು ಎಂದಿಗೂ ಬೇರೆಯವರ ಮೇಲೆ ಆಧಾರವಾಗಿರುವುದಿಲ್ಲ. ತಮ್ಮದೇ ಆದ ಒಂದು ಗುರುತನ್ನು ಸ್ಥಾಪಿಸಿಕೊಳ್ಳುತ್ತಾ ಅಧಿಕವಾದ ಧನಲಾಭದಿಂದ ಸುಖದಿಂದ ಜೀವನ ನಡೆಸುತ್ತಾರೆ. ಆದರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅದೇ ಮಚ್ಚೆಯು ಹಣೆಯ ಮೇಲೆ ಬಲಗಡೆ ಇದ್ದರೆ ಅದು ಅಶುಭವೆಂದು ಭಾವಿಸುತ್ತಾರೆ. ಏಕೆಂದರೆ ಅವರು ಸ್ವಾರ್ಥಿಗಳಾಗಿದ್ದು ಕೇವಲ ತಮ್ಮ ಬಗ್ಗೆ ಮಾತ್ರ ಆಲೋಚಿಸುವವರಾಗಿರುತ್ತಾರೆ. ಈ ಕಾರಣದಿಂದಲೇ ಬಂಧುಗಳು ಮತ್ತು ಕುಟುಂಬಸ್ಥರು ಇವರನ್ನು ತಪ್ಪು ತಿಳಿಯುವ ಅವಕಾಶಗಳು ಹೆಚ್ಚಿರುತ್ತವೆ. ಮೂರು, ಮಹಿಳೆಯ ಎಡಗೈ ಮೇಲೆ ಹುಟ್ಟುಮಚ್ಚೆ ಇರುವುದು ಅತ್ಯಂತ ಶುಭ ಸೂಚಕವಾಗಿದೆ. ಈ ಮಚ್ಚೆಯು ಆ ಮಹಿಳೆಯ ವೈಭವ ಮತ್ತು ಸುಖ ಶಾಂತಿಗಳನ್ನು ಸೂಚಿಸುತ್ತದೆ ಎಂದು ಭಾವಿಸುತ್ತಾರೆ. ಹಾಗೆಯೇ ಈ ಮಹಿಳೆಯರಿಗೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಅವರು ಯಾವುದಕ್ಕೂ ದುರಾಸೆ ಬೀಳದೆ ತನ್ನ ಬಳಿ ಇರುವುದರಲ್ಲಿಯೇ ಸಂತೋಷ ಪಡುತ್ತಾರೆ. ಅದೇ ರೀತಿ ಬಲಗೈ ಮೇಲೆ ಮಚ್ಚೆ ಇರುವ ಮಹಿಳೆಯರ ಬಗ್ಗೆ ಹೇಳುವುದಾದರೆ ಅವರು ತನ್ನ ಕುಟುಂಬಸ್ಥರ ಜೊತೆ ಬಹಳ ಅನ್ಯೋನ್ಯತೆಯಿಂದ ಇರುತ್ತಾರೆ. ಇವರು ತನ್ನ ಕುಟುಂಬಕ್ಕೋಸ್ಕರ ತನ್ನ ಸುಖ ದುಃಖಗಳನ್ನೆಲ್ಲ ತ್ಯಾಗ ಮಾಡುವವರಾಗಿರುತ್ತಾರೆ. ನಾಲ್ಕು, ಕುತ್ತಿಗೆಯ ಭಾಗದಲ್ಲಿ ಹುಟ್ಟುಮಚ್ಚೆ ಇದ್ದರೆ ಅದು ಧೈರ್ಯದ ಸಂಕೇತವಾಗಿದೆ. ಈ ಮಹಿಳೆಯರು ಅತ್ಯಂತ ಧೈರ್ಯವಂತರಾಗಿದ್ದು ಸತ್ಪ್ರವರ್ತನೆ ಮತ್ತು ಸದ್ಬುದ್ಧಿಗಳಿಂದ ಅವರ ಜೀವನದಲ್ಲಿ ಎದುರಾಗುವ ಎಲ್ಲಾ ಸಮಸ್ಯೆಗಳನ್ನು ಬಹಳ ಧೈರ್ಯದಿಂದಲೇ ಎದುರಿಸುತ್ತಾರೆ. ಯಾವುದಕ್ಕೂ ಎದೆಗುಂದದೆ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳುತ್ತಾರೆ. ಜ್ಯೋತಿಷ್ಯಜ್ಞರ ಪ್ರಕಾರ ಇಂತಹ ಮಹಿಳೆಯರು ತಮಗಷ್ಟೇ ಅಲ್ಲದೆ ಅವರ ಕುಟುಂಬಕ್ಕೂ ಕೂಡ ಅದೃಷ್ಟ ತರುವವರಾಗಿರುತ್ತಾರೆ. ಈ ಮಹಿಳೆಯರು ಕಾಲಿಟ್ಟಂತಹ ಗಂಡನ ಮನೆಯಲ್ಲಿ ಅತ್ಯಧಿಕ ಧನ ಸಂಪತ್ತು ಕೂಡಿ ಬರುತ್ತದೆ. ಐದು, ಕಣ್ಣಿನ ಮೇಲೆ ಮಚ್ಚೆ ಇದ್ದರೆ ಅಂತಹ ಮಹಿಳೆಯರು ಶಾಂತ ಸ್ವಭಾವದವರು. ಸಮಾಜದಲ್ಲಿ ಇವರನ್ನು ಬಹಳಷ್ಟು ಗೌರವಿಸುತ್ತಾರೆ. ಇವರ ಬಳಿ ಧನ ಸಂಪತ್ತು ಹೇರಳವಾಗಿರುತ್ತದೆ. ಇವರ ವಿವಾಹವು ಕೂಡ ಧನವಂತರ ಕುಟುಂಬದ ಜೊತೆಯೇ ನಡೆಯುತ್ತದೆ. ಇಲ್ಲಿ ಅತಿ ಮುಖ್ಯವಾದ ವಿಷಯವೆಂದರೆ ಕಣ್ಣಿನ ಮೇಲೆ ಹುಟ್ಟುಮಚ್ಚೆ ಇರುವ ಮಹಿಳೆಯರಿಗೆ ಉದ್ಯೋಗ, ವ್ಯಾಪಾರ, ಹೀಗೆ ಪ್ರತಿ ರಂಗದಲ್ಲೂ ಕೂಡ ವಿಜಯವು ಲಭಿಸುತ್ತದೆ. ಈ ಕಾರಣದಿಂದಲೇ ಇಂತಹ ಮಹಿಳೆಯರನ್ನು ಅತ್ಯಂತ ಅದೃಷ್ಟವಂತರೆಂದು ಭಾವಿಸುತ್ತಾರೆ. ಆರು, ಭುಜದ ಮೇಲೆ ಹುಟ್ಟುಮಚ್ಚೆ ಇದ್ದರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಧನ ಸಮೃದ್ಧಿಯನ್ನು ತಿಳಿಸುತ್ತದೆ. ಇವರು ಸಹ ತಮ್ಮ ಜೀವನದಲ್ಲಿ ಪ್ರತಿ ವಿಧದಲ್ಲಿಯೂ ಕೂಡ ಸುಖ ಸಂತೋಷಗಳಿಂದ ಕೂಡಿರುತ್ತಾರೆ. ಇಂತಹ ಮಹಿಳೆಯರು ಯಾವಾಗಲೂ ಅಂದವಾದ ಮತ್ತು ಬುದ್ಧಿವಂತರಾದ ಗಂಡಂದಿರನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಭುಜಕ್ಕಿಂತಲೂ ಕೆಳಗಡೆ ಮಚ್ಚೆ ಇದ್ದರೆ ಅದನ್ನು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಶುಭವೆಂದು ಭಾವಿಸುತ್ತಾರೆ. ಇಂತಹ ಮಹಿಳೆಯರು ಅವರ ಜೀವನದಲ್ಲಿ ಕಷ್ಟಗಳನ್ನು ಮತ್ತು ತೊಂದರೆಗಳನ್ನು ಅನುಭವಿಸುತ್ತಾರೆ. ಅತಿ ಚಿಕ್ಕ ವಿಜಯವನ್ನು ಸಾಧಿಸಬೇಕಾದರೂ ಸಹ ಬಹಳ ಶ್ರಮ ಪಡಬೇಕಾಗುತ್ತದೆ. ಏಳು, ಗಲ್ಲದ ಮೇಲೆ ಮಚ್ಚೆ ಇದ್ದರೆ ಇಂತಹ ಮಹಿಳೆಯರು ಅತಿ ಶ್ರಮಜೀವಿಗಳು. ಇವರು ಏನನ್ನಾದರೂ ಗಟ್ಟಿಯಾಗಿ ಅಂದುಕೊಂಡರೆ ಅದನ್ನು ಸಾಧಿಸುವವರೆಗೂ ಬಿಡುವುದಿಲ್ಲ. ಹಾಗೆಯೇ ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲವೂ ಕೂಡ ಸಿಗುತ್ತದೆ. ಎಂಟು,
ಶುಂಠಿಗಳ ಮೇಲೆ ಮಚ್ಚೆ ಇದ್ದರೆ ಇಂತಹ ಮಹಿಳೆಯರಿಗೆ ಹಣಕ್ಕೆ ಯಾವತ್ತೂ ಕೊರತೆ ಇರುವುದಿಲ್ಲ ಇವರ ವಿವಾಹವು ಒಳ್ಳೆ ಮನಸುಳ್ಳಂತಹ ವ್ಯಕ್ತಿಯ ಜೊತೆ ನಡೆಯುತ್ತದೆ ಆದರೆ ಇಂತಹ ಮಹಿಳೆಯರು ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ತುಟ್ಟಿ ಮೇಲೆ ಮಚ್ಚೆ ಇರುವವರು ಅಧಿಕ ದೇಹ ತೂಕ ಮತ್ತು ಶ್ವಾಸ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ 9 ಎಡಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಅದನ್ನು ಅತ್ಯಂತ ಶುಭ ಸೂಚಕ ಎಂದು ಭಾವಿಸಲಾಗುತ್ತದೆ ಏಕೆಂದರೆ ಇಂತಹ ಮಹಿಳೆಯರ ಮೇಲೆ ಯಾವಾಗಲೂ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷಗಳು ಇರುತ್ತವೆ ಲಕ್ಷ್ಮೀದೇವಿಯ ಆಶೀರ್ವಾದವಿರುವುದರಿಂದ ಇವರಿಗೆ ಇವರ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಧನ ಸಂಪತ್ತಿಗೆ ಎಂದಿಗೂ ಕೊರತೆ ಇರುವುದಿಲ್ಲ ಆದರೆ ಬಲಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಅಂತಹ ಮಹಿಳೆಯರು ಜೀವನ ಪೂರ್ತಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ 10 ಅಂಗಾಲಿನ ಮೇಲೆ ಮಚ್ಚೆ ಇದ್ದರೆ ಇಂತಹ ಮಹಿಳೆಯರು ತಮ್ಮ ಜೀವನದಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ನೆಲೆಸುವುದಿಲ್ಲ ಇವರು ಒಂದು ಕಡೆಯಿಂದ ಬೇರೆ ಕಡೆ ಹೋಗುತ್ತಲೇ ಇರುತ್ತಾರೆ ತಮಗೆ ಇಷ್ಟವಾದ ರೀತಿಯಲ್ಲಿ ಸುಖ ಸಂತೋಷಗಳಿಂದ ಅವರ ಜೀವನವನ್ನು ಸಾಗಿಸುತ್ತಾರೆ ಸ್ನೇಹಿತರೆ ಇದೆಲ್ಲವೂ ಕೂಡ ಸಾಮುದ್ರಿಕ ಶಾಸ್ತ್ರದಲ್ಲಿ ಇರುವ ವಿವರಣೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು